विष्णुपादाय कृष्ण प्रेष्ठाय भूतले श्रीमते भक्ति वेदांता स्वामिन्निति नामिने नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्य देश तारिणे। हरे कृष्णा, ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಬಾಳಿಗೆ ಬೆಳಕು ಭಗವದ್ಗೀತೆ ಮೊದಲನೇ ಅಧ್ಯಾಯ ಮೊದಲನೆಯ ಶ್ಲೋಕ. ಅದಕ್ಕೂ ಮುಂಚೆ ಆತ್ಮೀಯ ವೀಕ್ಷಕರೇ, ನಿಮ್ಮ ಮನಸ್ಸಿನ ಪರದೆಯ ಮೇಲೆ ಒಂದು ಚಿತ್ರವನ್ನ ನೀವಿವಾಗ ಮೂಡಿಸ್ಕೊಳ್ಳಿ. 5000 ವರ್ಷಗಳ ಹಿಂದೆ ದ್ವಾಪರದ ಯುಗದಲ್ಲಿ ಕುರುವಂಶದಲ್ಲಿ ಇಬ್ಬರು ಸಹೋದರರು, ಒಬ್ಬ ಅಧರ್ಮಿ ಲೋಭಿ ದುಷ್ಟ ಧೃತರಾಷ್ಟ್ರ ಹುಟ್ಟನಿಂದ ಕುರುಡುತನ, ಆತನ ತಮ್ಮ ಪಾಂಡು ಮಹಾರಾಜ ತುಂಬಾ ಸುಸಂಸ್ಕೃತ ಒಳ್ಳೆಯ ವ್ಯಕ್ತಿ ಧಾರ್ಮಿಕ ವ್ಯಕ್ತಿ. ಆದರೆ ವಿಧಿವಶಾತ್ ಈ ಪಾಂಡು ಮಹಾರಾಜ ಅಕಾಲ ಮೃತ್ಯುವನ್ನ ಅಪ್ಪುತ್ತಾರೆ. ಈ ದುಷ್ಟನಾದ ಧೃತರಾಷ್ಟ್ರ ರಾಜ್ಯ ತನಗೆ ಸೇರದೇ ಇದ್ದರೂ ಕೂಡ ಪಾಂಡು ಮಹಾರಾಜ ಅಕಾಲ ಮೃತ್ಯುವನ್ನ ಅಪ್ಪಿದಾಗ ಹೆಸರಿಗೋಸ್ಕರ, ಆಕ್ಚುಲಿ ಆ ಸಿಂಹಾಸನ ಅವನಿಗೆ ಸೇರಿದ್ದಲ್ಲ, ರಾಜ್ಯಭಾರ ಅವನಿಗೆ ಸೇರಿದ್ದಲ್ಲ, ಅವನು ಹುಟ್ಟಿನಿಂದ ಕುರುಡ. ಬಟ್ ಆದರೂ ಪರಿಸ್ಥಿತಿ ವಶಾತ್ ಹೆಸರಿಗೋಸ್ಕರ ತಾನು ರಾಜ್ಯಭಾರವನ್ನ ನಡೆಸ್ತಾ ಇರ್ತಾನೆ. ಎಂತ ದುರಾಸೆ ಅಂದ್ರೆ, ಈ ರಾಜ್ಯಭಾರವನ್ನ ತಾನೇ ಮಾಡಬೇಕು, ತನ್ನ ತದಾನಂತರ ತನ್ನ ಮಕ್ಕಳೇನು ನಡಿಬೇಕು. ಈತನಿಗೆ 100 ಜನ ಗಂಡು ಮಕ್ಕಳು ಮತ್ತೆ ಒಬ್ಬಳು ಹೆಣ್ಣು ಮಗು. ಆ 100 ಜನ ಗಂಡು ಮಕ್ಕಳಲ್ಲಿ ಅವನು ದುಷ್ಟ ಅಂತವನು ದುರ್ಯೋಧನ. ಬಟ್ ಈ ಪಾಂಡುಗೆ 5 ಜನ ರತ್ನ ಭಕ್ತ ಪುತ್ರ ರತ್ನಗಳು, ಯುಧಿಷ್ಠಿರ ಮಹಾರಾಜ, ಭೀಮ, ಅರ್ಜುನ, ನಕುಲ ಮತ್ತೆ ಸಹದೇವ. ಸೊ ಈ ಲೋಭದಿಂದ ಎಂತ ಸ್ಥಿತಿಗೆ ಬರುತ್ತೆ ಅಂದ್ರೆ, ಅವರ ಪ್ರಾಣ ತೆಗೆದ್ರೂ ಪರವಾಗಿಲ್ಲ ಪಾಂಡವರದು, ಆದ್ರೆ ರಾಜ್ಯಭಾರ ಇವರೇ ನಡೆಸ್ಬೇಕು ಅಂತ ಏನೇನೋ ಮಾಡಿ ಕೊನೆಗೂ ಘನಘೋರ ಯುದ್ಧ ಸನ್ನಿವೇಶ ಇನ್ನೇನು ನಡಿಬೇಕಾಗಿದೆ. ವ್ಯಾಸದೇವರು ಬಂದು ಧೃತರಾಷ್ಟ್ರನಿಗೆ ಹೇಳ್ತಾರೆ, ಹೋ ಧೃತರಾಷ್ಟ್ರ, ಇತಿಹಾಸದಲ್ಲಿ ಹಿಂದೆಂದೂ ನೋಡದಂತ ಘೋರ ಯುದ್ಧ ನಡೆಯೋದಿದೆ, ಇನ್ನೇನು ಶುರುವಾಗತ್ತೆ. ನಿನಗೆ ಇಚ್ಛೆ ಇದ್ರೆ ನಾನು ನಿನಗೆ ದಿವ್ಯ ದೃಷ್ಟಿಯನ್ನ ಪ್ರದಾನ ಮಾಡ್ತೀನಿ, ಅದನ್ನ ನೀನು ಉಪಯೋಗಿಸ್ಕೊಂಡು ಹಸ್ತಿನಾಪುರದ ಸಿಂಹಾಸನದ ಮೇಲೆ ಕೂತೇ ಕುರುಕ್ಷೇತ್ರದಲ್ಲಿ ಆಗೋ ಯುದ್ಧದ ಬಗ್ಗೆ ನೀನು ಎಲ್ಲವನ್ನೂ ವೀಕ್ಷಣೆ ಮಾಡಬಹುದು, ನಿನಗೆ ಬೇಕಾ ದಿವ್ಯ ದೃಷ್ಟಿ? ಧೃತರಾಷ್ಟ್ರ ಹೇಳ್ತಾನೆ, ಓ ವ್ಯಾಸದೇವರೇ, ನನ್ನ ಉತ್ತರ ಯುದ್ಧ ಯಾರು ಗೆಲ್ತಾರೆ ಅನ್ನೋದ್ರ ಮೇಲೆ ಅವಲಂಬಿತವಾಗಿರತ್ತೆ. ಸೊ ವ್ಯಾಸದೇವರು ತ್ರಿಕಾಲಜ್ಞಾನಿಗಳು, ಅವರಿಗೆ ಭೂತ ವರ್ತಮಾನ ಭವಿಷ್ಯತ್ತು ಮೂರರ ಬಗ್ಗೆನೂ ತಿಳಿದಿರತ್ತೆ. ಅದನ್ನ ನೋಡಿ ಅವ್ರು ಹೇಳ್ತಾರೆ, ಧೃತರಾಷ್ಟ್ರ ನಾನು ನಿನಗೆ ಕೆಟ್ಟ ಸಮಾಚಾರ ಕೊಡಬೇಕು. ಅದು ಏನು ಅಂದ್ರೆ, ನಿನ್ನ 100 ಮಕ್ಕಳಲ್ಲಿ ಒಬ್ಬನೂ ಉಳಿಯೋದಿಲ್ಲ, ಎಲ್ಲರೂ ಅಧರ್ಮಿಗಳಾಗಿರೋದ್ರಿಂದ, ಮತ್ತೆ ಆ ಕಡೆ ಧರ್ಮ ಇರೋದ್ರಿಂದ ನಿನ್ನ ಮಕ್ಕಳು ಪ್ರತಿಯೊಬ್ಬರೂ ಸಾವನ್ನಪ್ಪುತ್ತಾರೆ. ಸೊ ಧೃತರಾಷ್ಟ್ರ ಸ್ವಲ್ಪ ಖಿನ್ನನಾಗಿ ಹೇಳ್ತಾನೆ, ಜೀವಂತವಾಗಿದ್ದ ಮಕ್ಕಳನ್ನ ನೋಡೋದಕ್ಕಾಗದೆ ಇರೋ ನನಗೆ ಈ ಸಾಯೋ ಸಮಯದಲ್ಲಿ ದೃಷ್ಟಿ ಪಡ್ಕೊಂಡು ಏನ್ ಮಾಡ್ಲಿ, ನನಗೆ ದಯವಿಟ್ಟು ಈ ದಿವ್ಯ ದೃಷ್ಟಿ ಕೊಡಬೇಡಿ, ನನಗೆ ಬೇಡ. ಆದರೆ ನನ್ನ ಈ ಸಾರಥಿ ಇದನ್ನಲ್ಲ ಸಂಜಯ, ನಿಮ್ಮದೇ ಶಿಷ್ಯನಾದ ಸಂಜಯ, ಅವನಿಗೆ ಕೊಡಿ ದಿವ್ಯ ದೃಷ್ಟಿನ. ಯಾಕಂದ್ರೆ ನನಗ್ ಬೇಡದೆ ಇದ್ರೂ ನನಗೆ ಯುದ್ಧದಲ್ಲಿ ಏನ್ ಆಗ್ತಾ ಇದೆ ಅನ್ನೋ ತಿಳ್ಕೊಳ್ಳೋ ಉತ್ಸುಕತೆ ಇದೆ, ಅದಕ್ಕೋಸ್ಕರ ಸಂಜಯನಿಗೆ ಕೊಡಿ, ಸಂಜಯ ನೋಡ್ಲಿ, ಸಂಜಯ ನೋಡಿ ನನಗೆ ಹೇಳಿ. ಸೊ ಹೀಗೆ ಇವಾಗ ನೀವು ಚಿತ್ರದಲ್ಲಿ ನೋಡ್ತಾ ಇರೋ ಹಾಗೆ ಹಸ್ತಿನಾಪುರದ ಸಿಂಹಾಸನ ಇದೆ. ಸಿಂಹಾಸನದ ಮೇಲೆ ಈ ಕುರುಡು ಲೋಭಿ ದುಷ್ಟ ಅಧರ್ಮಿ ಧೃತರಾಷ್ಟ್ರ ಕೂತಿದ್ದಾನೆ, ಅವನ ಪಕ್ಕದಲ್ಲೇ ಅವನ ಸಾರಥಿ ಸಂಜಯ ಕೂತಿದ್ದಾನೆ ದಿವ್ಯ ದೃಷ್ಟಿ ಪಡ್ಕೊಂಡು. ಈ ಸಂಜಯ ಈಗಿನಿಂದ ಏನೇನಾಗತ್ತೆ ಕುರುಕ್ಷೇತ್ರ ಯುದ್ಧದಲ್ಲಿ ಅನ್ನೋದನ್ನ ಇಲ್ಲಿಂದನೇ ವೀಕ್ಷಣೆ ಮಾಡಿ ಪ್ರತಿಯೊಂದನ್ನು
ಸುವಿಸ್ತಾರವಾಗಿ ಧೃತರಾಷ್ಟ್ರನಿಗೆ ಹೇಳ್ತಾ ಹೋಗ್ತಾರೆ. ಇಲ್ಲಿ ಶುರುವಾಗತ್ತೆ ನಮಗೆ ಪ್ರಥಮ ಅಧ್ಯಾಯ, ಕುರುಕ್ಷೇತ್ರದ ರಣರಂಗದಲ್ಲಿ ಸೇನಾವಲೋಕನ, ಸೈನ್ಯ ನಿರೀಕ್ಷಣ ಯೋಗ. ಎರಡೂ ಕಡೆ ಸೈನ್ಯಗಳು ಸೇರಿವೆ. ಧೃತರಾಷ್ಟ್ರ ಸಂಜಯನಿಗೆ ಕೇಳ್ತಾ ಇದ್ದಾನೆ. ಏನ್ ಕೇಳ್ತಾನೆ? ಧೃತರಾಷ್ಟ್ರ ಉವಾಚ, ಧರ್ಮ ಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕಾಃ ಪಾಂಡವಾಶ್ಚೈವ ಕಿಮ ಕುರ್ವತ ಸಂಜಯ. ತುಂಬಾನೇ ಆಳವಾದಂತ ಶ್ಲೋಕ. ಇದನ್ನ ನಾವು ವಿವರವಾಗಿ ತಿಳಿಯೋ ಪ್ರಯತ್ನ ಮಾಡೋಣ. ತುಂಬಾನೇ ಮುಖ್ಯವಾದ ಶ್ಲೋಕ. ಇನ್ಫ್ಯಾಕ್ಟ್ ಇದರಲ್ಲಿ ನಾವು ನಾಲ್ಕು ಪ್ರಶ್ನೆಗಳಿಗೆ ಉತ್ತರ ಪಡೆಯೋ ಪ್ರಯತ್ನ ಮಾಡೋಣ. ಮೊದಲನೇ ಪ್ರಶ್ನೆ, ಯಾಕೆ ಭಗವದ್ಗೀತೆ ದುಷ್ಟನಾದ ಧೃತರಾಷ್ಟ್ರನಿಂದ ಹೇಳಲ್ಪಡಲಿದೆ? ಕೃಷ್ಣನೇ ಹೇಳ್ಬೋದಿತ್ತು ಶ್ರೀ ಭಗವಾನ್ ಉವಾಚ ಅಂತ, ಬಟ್ ಇಲ್ಲಿ ನಾವು ನೋಡಿದ್ದು ಧೃತರಾಷ್ಟ್ರ ಉವಾಚ. ಯಾಕೆ ಈತನಿಂದ ಯಾಕೆ ಶುರು ಮಾಡಿದ್ರು ಭಗವದ್ಗೀತೆ? ಎರಡನೇದು, ಕುರುಕ್ಷೇತ್ರದ ಮಹತ್ವ ಏನು? ಈ ಯುದ್ಧ ಎಲ್ಲಿ ಬೇಕಾದ್ರೂ ಆಗಿರ್ಬೋದಿತ್ತು, ಬಟ್ ಕುರುಕ್ಷೇತ್ರದಲ್ಲೇ ಯಾಕಾಯ್ತು? ಏನಿದರ ಮಹತ್ವ ಅದನ್ನು ತಿಳಿಯೋಣ. ಅದು ಎರಡನೇ ವಿಷಯ. ಮೂರನೆಯದು, ಈ ಶ್ಲೋಕದಲ್ಲಿ ನಮಗೆ ತುಂಬಾ ಸ್ಪಷ್ಟವಾಗಿ ತಿಳಿಯೋದು ಧೃತರಾಷ್ಟ್ರನ ಪಾರ್ಶಿಯಾಲಿಟಿ. ಸೊ ಅದ್ರ ಬಗ್ಗೆನೂ ತಿಳಿಯೋಣ. ಮತ್ ನಾಲ್ಕನೇದು, ಧೃತರಾಷ್ಟ್ರ ತನಗೆ ಅರಿವಿಲ್ಲದೇನೆ ಯುದ್ಧದ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ಇಲ್ಲಿ ಮೊದಲನೆಯ ಶ್ಲೋಕದಲ್ಲೇ ಘೋಷಣೆ ಮಾಡಿದ್ದಾನೆ. ಏನದು, ಯಾಕೆ, ಹೇಗೆ, ಎಲ್ಲವನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನೀವು ಇದನ್ನೆಲ್ಲ ನೋಡ್ತೀರಿ, ಬೇರೆಯವರೊಂದಿಗೆ ಶೇರ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಆರಾಧನ ಆನ್ಲೈನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ ರೆಡ್ ಬಟನ್ ಅನ್ನ ಒತ್ತಿ, ಮತ್ತೆ ನಿಮ್ಗೆ ಇವೆಲ್ಲ ತುಂಬಾನೇ ಇಷ್ಟವಾಗ್ತಿದ್ರೆ ಥಮ್ಸ್ ಅಪ್ ಬಟನ್ ಅನ್ನ ಒತ್ತಿ ಲೈಕ್ ಮಾಡಿ. ಮತ್ತೆ ಇನ್ನೇನಾದರೂ ನಿಮಗೆ ಪ್ರಶ್ನೆಗಳಿದ್ರೆ ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಮಗ್ ತಿಳಿಸ್ಕೊಡಿ. ಸೊ ಹತ್ತಿರದಲ್ಲೇ ನಾನು ನಿಮಗ್ ಸಿಗ್ತೀನಿ. ಅಲ್ಲಿಯವರೆಗೂ ಹರೇ ಕೃಷ್ಣ.